ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಒಂದು ಸಂದರ್ಭ ತುಂಬಾ ಒಂದು ಕಡೆ ಹೋರಾಟದ ಸಂದರ್ಭ ಅಂತಂದ್ರೆ ತಪ್ಪಾಗ್ಲಾರದು. ಯಾಕಂತಂದ್ರೆ ಇವತ್ತು ದಿನ ಎಲ್ಲ ನನ್ನ ಪ್ರಗತಿಪರ ದಲಿತ ಸಂಘ ಒಕ್ಕೂಟದ ಎಲ್ಲ ನನ್ನ ಆತ್ಮೀಯ ದಲಿತ ಸಂಘಟನೆಗಳವರು ಒಕ್ಕೂಟದಿಂದ ನನ್ನನ್ನು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿ ಜವಾಬ್ದಾರಿಯನ್ನು ಒಂದು ಹೊರಿಸಿದ್ದಾರೆ. ಈ ಒಂದು ಕ್ಷೇತ್ರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ರಾಜಕೀಯ ಅಧಿಕಾರ ತುಂಬ ಮುಖ್ಯ ನಮಗೆ. ಆ ರಾಜಕೀಯ ಅಧಿಕಾರ ನಾವು ಪಡ್ಕೊಂಡ್ರೆ ಎಲ್ಲ ರೀತಿಯಲ್ಲೂ ನಾವು ಸಬಲೀಕರಣ ಆಗ್ತೀವಿ ಅಂತ ಹೇಳಿದರು. ಆದರೆ ಆ ನಿಟ್ಟಿನಲ್ಲಿ ಅನೇಕ ಪಕ್ಷಗಳಲ್ಲಿ ಬಾಬಾ ಸಾಹೇಬರು ಸಂವಿಧಾನದ ಪ್ರಕಾರ ಬರ್ತಿದ್ದಕ್ಕಂಥ ಮೀಸಲಾತಿ ಅಡಿಯಲ್ಲಿ ಗೆದ್ದು ಬಂದಂಥ ನಮ್ಮ ಸಹೋದರ ಶಾಸಕರುಗಳು ಆ ಕೆಲವು ಪಕ್ಷಗಳ ಗುಲಾಮಗಿರಿಯಲ್ಲಿ ಅವರ ಕಪಿಮುಷ್ಟಿಯಲ್ಲಿ ಇದ್ದು ನಮ್ಮ ಸಮುದಾಯದ ಏಳಿಗೆಯನ್ನು ಮರೆತಿದ್ದಾರೆ. ಯಾವಾಗ ಆ ಏಳಿಗೆಯನ್ನು ಮರೆತಿದ್ದಾರೋ ಅವರಿಗೆ ಅನೇಕ ರೀತಿಯಲ್ಲಿ ಹೋರಾಟಗಳು ಮಾಡಿ ಮನವೊಲಿಸಿದ್ದಾಯಿತು, ಅವರ ಮನೆಗಳ ಮುಂದೆ ಹೋರಾಟ ಮಾಡಿದ್ದಾಯಿತು, ಎಲ್ಲ ರೀತಿಯಲ್ಲೂ ಹೋರಾಟ ಮಾಡಿದ್ದಾಯಿತು. ಆದರೆ ಅವ್ರಿಗೆ ಯಾವುದಕ್ಕೂ ಕಿವಿ ಕೊಡಲಿಲ್ಲ. ಆ ಒಂದು ವಿಚಾರದಲ್ಲಿ ನನ್ನೆಲ್ಲ ಆತ್ಮೀಯ ಸ್ನೇಹಿತರು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡ್ರು. ಏನಂತಂದರೆ ಇವತ್ತು ಶಾಸಕರುಗಳು ನಮ್ಮ ಹೋರಾಟಗಾರರೇ ಶಾಸಕರುಗಳಾಗಿ ವಿಧಾನಸಭೆಗೆ ಹೋದರೆ ಆ ಹೋರಾಟದ ಹಾದಿಯಿಂದ ಬಂದಿರತಕ್ಕಂಥವರಿಗೆ ಅದರ ಏನು ವಿಚಾರ ಅಂತ ಗೊತ್ತಾಗ್ತದೆ. ಆ ಕಾರಣದಿಂದ ಆ ವಿಧಾನಸೌಧದಲ್ಲಿ ಹಿಂದುಳಿದ ವರ್ಗ ಮತ್ತು ದಲಿತ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಲ್ಲಿ ಎಲ್ಲ ವರ್ಗದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಸಮಸ್ಯೆಗಳನ್ನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಒಬ್ಬ ಸಮರ್ಥ ಅಭ್ಯರ್ಥಿ ಬೇಕು ಅಂತ. ಆ ಅಭ್ಯರ್ಥಿಗೆ ಮನೆಯವರೆಗೂ ನಾವೆಲ್ಲ ಕುಂತು ಮಾತಾಡಿದ್ವಿ, ನಾವು ಎಲ್ಲ ಇದು ಮಾಡಿದ್ವಿ, ಚರ್ಚೆ ಮಾಡಿ ಒಕ್ಕರಿಂದ ನಾನು ಬೇರೆ ಅಂತ ಬೇರೆ ಯಾರಾದರೂ ಆಗಬೇಕು ಅನ್ನೋ ಒಂದು ಅಭಿಲಾಷೆಯಲ್ಲಿ ಇದು ಮಾಡ್ತಾ ಇದ್ವಿ. ಆದರೆ ಸಂಘಟನೆಗಳೆಲ್ಲ ಒಕ್ಕರಿನಿಂದ ಆಗಬೇಕು ಅನ್ನೋ ಒಂದು ಸೂಚನೆಗಳನ್ನ ಎಲ್ಲ ದಲಿತ ಮುಖಂಡರುಗಳು ನೀಡುವುದರಿಂದ ಅದರ ಈ ವಿಚಾರವಾಗಿ ಈ ಕ್ಷೇತ್ರಕ್ಕೆ ಒಂದು ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ. ಇದು ನಮ್ಮ ಹೋರಾಟದ ಹಾದಿ ಅಂತ ಹೇಳಿದ್ರೆ ಇದು ರಾಜಕೀಯ ಅಧಿಕಾರವನ್ನು ತಗೊಳ್ಕೊಂತ ಒಂದು ಹೋರಾಟದ ಹಾದಿ ಅಂದರೆ ತಪ್ಪಾಗಲಾರದು. ಅದಕ್ಕೆ ಈ ಕೋಲಾರ ಜಿಲ್ಲೆಯಲ್ಲಿ ಅದು ಈ ಕೋಲಾರ ವಿಧಾನಸಭಾ ಕ್ಷೇತ್ರ ಸಾಮಾನ್ಯ ವಿಧಾನಸಭಾ ಸಾಮಾನ್ಯ ಈ ಸಾಮಾನ್ಯ ಕ್ಷೇತ್ರದಲ್ಲಿ ಒಬ್ಬ ದಲಿತ ಅಭ್ಯರ್ಥಿಯನ್ನು ನಿಂತು ನಾವು ಅವರಿಗೆ ವಿನ್ ಆಗ್ತೀವಿ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ನಮ್ಮೆಲ್ಲ ಪ್ರಯತ್ನಗಳ ಮುಖಾಂತರವಾಗಿ ಎಲ್ಲ ವರ್ಗದ ವಿದ್ಯಾವಂತರು ಎಲ್ಲ ವರ್ಗದವ್ರನ್ನ ನಾವು ಸೇರಿಸ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ಮಾತಾಡುವಂಥ ಒಂದು ಅವಕಾಶ ನನಗೆ ಕಲ್ಪಿಸ್ಕೊಡ್ತಾರೆ ನನ್ನ ಈ ಕ್ಷೇತ್ರದ ಜನತೆ ಅಂತ ಹೇಳ್ಕೊತೀನಿ. ಯಾಕಂತಂದರೆ ಒಂದೇ ಒಂದು ಉದಾಹರಣೆ ಹೇಳಿಬಿಡ್ತೀನಿ. ಸುಮಾರು ಮಧ್ಯಮ ವರ್ಗದವರು ಮತ್ತು ತುಂಬ ಬಡ ವರ್ಗದವರು ಇರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ಜಾಸ್ತಿ ಜನ, ನನ್ನ ಮಗ ಏನಾದರೂ ಓದಿ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೊಳ್ತಾನೆ, ಸೇರ್ಕೊಂಡು ನಮ್ಮನ್ನು ಸಾಕ್ತಾನೆ ಅಂಥೇಳಿ ಅವರು ಕೂಲಿ ನಾಲಿ ಮಾಡಿರೋದು ಇಲ್ಲ ಸಾಲ ಗಿಲ ಮಾಡಿ ತಂದು ಅವರು ಆ ಅಮೌಂಟ್ನ ಕಾಲೇಜುಗಳಲ್ಲಿ ಕಟ್ಟಿ ಲಕ್ಷಾಂತರ ರೂಪಾಯಿ ಕಟ್ಟಿ ಕಟ್ಟಿ ಮಾಡ್ತಾರೆ. ಆದರೆ ಫ್ಯಾಕ್ಟ್ರಿಗಳ ಥರ ನಾವು ವಿದ್ಯಾವಂತರಾಗಿ ಪದವಿದಾರಾಗಿ ಈಚೆ ಬರ್ತೀವಿ ಹೊರತು ನಮ್ಗೆ ಯಾವುದೇ ರೀತಿ ಕೆಲಸ ಸಿಗೋದಿಲ್ಲ, ಮತ್ತೆ ನಮ್ಮ ತಂದೆ ತಾಯಿ ಮೇಲೆ ನಾವೇ ಹೊರೆ ಆಗ್ತೀವಿ. ಆ ಖಿನ್ನತೆಗೆ ತಾಳ್ದಾಡ್ದಿರ ಕೆಲವು ಎಷ್ಟೋ ಜನ ಯುವಕರು ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಮಾಡ್ಕೊಂಡಿರೋ ಪರಿಸ್ಥಿತಿಗಳು ಕೂಡ ನಮ್ಮ ಕಣ್ಣು ಮುಂದಿದೆ. ಅದು ಹೋಗಬೇಕು, ವಿದ್ಯಾವಂತರಿಗೆ ಕೆಲಸ ಸಿಗಬೇಕು ಅನ್ನೋದೇ ಮುಖ್ಯ ಅಜೆಂಡಾ. ಅದಕ್ಕೋಸ್ಕರವಾಗಿ ಈ ಒಂದು ಅಜೆಂಡಾನ ಇಟ್ಕೊಂಡು ಎಲ್ಲ ಯುವಕರಿಗೆ ಉದ್ಯೋಗಾವಕಾಶ ಎಲ್ಲ ರೀತಿಯಲ್ಲಿ ಉದ್ಯೋಗಾವಕಾಶ ಕಲ್ಪಿಸಬೇಕು. ಫ್ಯಾಕ್ಟ್ರಿಗಳಲ್ಲಿ ಅವರೇ ಇದು ಮಾಡಿ ಕೊಡೋಕೆ ಅವಕಾಶ ಇದೆ, ಅನೇಕ ಸರ್ಕಾರಗಳ ಈ ಜಮೀನುಗಳನ್ನು ಕೊಡುವಂಥ ಅವಕಾಶಗಳಿದೆ, ಫ್ಯಾಕ್ಟ್ರಿ ಮಾಡುವಂಥ ಅವಕಾಶಗಳಿದೆ. ಯಾವುದೋ ರೀತಿಯಲ್ಲಿ ಅವರಿಗೆ ಅವನಿಗೆ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡೋಕೆ ಸರ್ಕಾರಕ್ಕೆ ಸಾಧ್ಯ ಇದೆ. ಆದರೆ ಯಾಕೆ ಮಾಡ್ತಾ ಇಲ್ಲ ಅದನ್ನು ನಾನು ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡ್ತೀನಿ. ಇದು ಎಲ್ಲರಿಗೂ ಎಲ್ಲ ವರ್ಗದವ್ರಿಗೂ ಅನುಕೂಲ ಆಗಲಿ ಅಂತ ಈ ಒಂದು ಇದನ್ನು ನಾನು ಒಪ್ಕೊಂಡಿದ್ದೀನಿ. ಜೈ ಹಿಂದ್. ಧನ್ಯವಾದಗಳು.